ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ 2020 ಎಕ್ಸಾಮ್ ಆಲ್ರೆಡಿ ಪೇಪರ್ ಲೀಕ್ ಆಗಿದೆ ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ರಿಯಲ್ ಎಕ್ಸಾಮ್ ನಡೀತಾ ಏನು? ಕೆ ಇ ಅಧಿಕಾರಿಗಳು, ಕೆ ಅಂತೀನಿ, ಎನ್ ಟಿ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟರು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ನೀಟ್ 2020 ಎಕ್ಸಾಮ್ ಬಂದುಬಿಟ್ಟು ಸಂಡೇ ಆಯಿತು. ಆದರೆ ನಿನ್ನೆ ಒಂದು ನ್ಯೂಸ್ ಹೊರಟು ಏನಂದರೆ, ಪೇಪರ್ ಲೀಕ್ ಆಗಿದೆ ಮತ್ತು ಇನ್ವಿಸಿ ಲೆಟ್ರ್ ಮತ್ತು ಸಿಕ್ಸ್ ಅದರ್ಸ್ ಯಾರು ಚೀಟ್ ಮಾಡಿದ್ದಾರೆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮು, ಅವ್ರು ಬಂದಿದ್ದಾರೆ ಅಂತ ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಿದ್ದೆ. ಇದು ಎಷ್ಟು ನಿಜ ಎಷ್ಟು ಸತ್ಯ ಅಂತೇಳಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊದಲು ಬಂದುಬಿಟ್ಟು ಈ ನ್ಯೂಸ್ ಬಂದುಬಿಟ್ಟು ಅಫಿಷಿಯಲಾಗಿ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಇದು ಬಂದುಬಿಟ್ಟು ಒಂದು ಕೆಲವೊಂದು ಇಂಡಿಯಾ ಟುಡೇ ಅಂತ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಆರ್ಟಿಕಲಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ. ಜೈಪುರಲ್ಲಿ ಈ ಥರ ಪೇಪರ್ ಲೀಕ್ ಆಗಿದೆ, 30 ಲ್ಯಾಕ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ, 10 ಲ್ಯಾಕ್ ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ, ಮತ್ತು 6 ರಿಂದ 7 ಜನ ಇನ್ವಿಸಿಟರ್ ಸ್ಟೂಡೆಂಟ್ಸು ಕೂಡ ಮಾಡಿದ್ದಾರೆ. ಅದೇ ಥರ ಪೇಪರ್ ಕೂಡ ಮುಂಚೆನೇ ಸಂಡೇನೇ ಬೆಳಗ್ಗೆ ಲೀಕ್ ಆಗಿಬಿಟ್ಟಿದೆ ಪೇಪರು, ವಾಟ್ಸ್ಯಾಪಲ್ಲೆಲ್ಲ ಶೇರ್ ಆಗಿದೆ ಅಂತ ಹೇಳಿ ಆರ್ಟಿಕಲ್ ಕೂಡ ಬರೆದಿದ್ದಾರೆ. ಅದಕ್ಕೆ ಕೆ ಎ ವಿದ್ಯಾರ್ಥಿಗಳು, ಕೆ ಅಂತ ಎನ್ ಟಿ ಡಿಪಾರ್ಟ್ಮೆಂಟ್ ಅವರು, ಎನ್ ಟಿ ಅಧಿಕಾರಿಗಳು ಏನಂತ ಹೇಳಿದ್ದಾರೆ ಅಂದರೆ ಡಿನೈ ಮಾಡಿದ್ದಾರೆ, ಅದು ಒಪ್ಪುತ್ತಿಲ್ಲ, ಇದು ಫೇಕ್ ಅಂತ ಎನ್ ಟಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಅದೇ ಥರ ಎನ್ ಟಿಯಿಂದ ಯಾವುದೋ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ ಲೀಕ್ ಆಗಿದೆ ಅಂತ. ಅಕಸ್ಮಾತ್ ಲೀಕ್ ಆಗಿದ್ರೆ ರೀ ಎಕ್ಸಾಮ್ ಆಗಿರೋಷ್ಟು ಅನೌನ್ಸ್ಮೆಂಟ್ ಮಾಡಬೇಕಿತ್ತು, ಯಾಕಂದರೆ ಡಿಲೇ ಆಯಿತು. ಎಕ್ಸಾಮ್ ಆಗಿ 3-4 ಡೇಸ್ ಆಯಿತು, ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವುದು ಕೂಡ ಆಗಿಲ್ಲ ರೀ ಎಕ್ಸಾಮ್ ಬಗ್ಗೆ. ಸದ್ಯಕ್ಕೆ ವಾರದೊಳಗೆ ನಿಮಗೆ ಅಫಿಷಿಯಲ್ ಕನ್ಫರ್ಮೇಷನ್ ಆಗುತ್ತೆ. ಈ ಸಿಕ್ಕ ಮಾಹಿತಿ ಪ್ರಕಾರ ಅಫಿಷಿಯಲ್ ಕನ್ಫರ್ಮೇಷನ್ ಏನಿಲ್ಲ, ಡೌಟ್ ರೀ ಎಕ್ಸಾಮ್ ನಡೆಯೋದು ಹೇಗಿದೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಇದೆಲ್ಲ ಫೇಕ್ ಅಲಿಗೇಷನ್ ಅಂತ ಅನ್ಕೋತೀನಿ. ನೋಡೋಣ ಏನು ಅಪ್ಡೇಟ್ ಬಂದರೆ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.